ಚಂದ್ರನಾಥನ್ ಕಣಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಸ್ಕಾಂ ತುರುವೇಕೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಆಯ್ತು ಬಂದು ನಿಮಗೆ? ಎರಡೂವರೆ ವರ್ಷ ಆಯ್ತು. ಸೊ ಕಂಟಿನ್ಯೂ ಮಾಡಿ. ಪರವಾಗಿಲ್ಲ, ಐದು ಸೆಕ್ಷನ್ ಇದೆ, ವರ್ಕ್ ಮಾಡ್ತಾ ಇದ್ದೀನಿ. ಆಪರೇಷನ್ ಜನ ಏನು ಕರೆಂಟ್ಗೆ ಆಹಾರ ಎಲ್ಲ ಬೀದಿಯಲ್ಲಿ ಇರ್ತಾರೆ. ಇಲ್ಲ, ನಮ್ಮಲ್ಲಿ ಎಲ್ಲ ಕಡೆನೂ ಪವರ್ ಸಪ್ಲೈ ನೋಡಿ ಹೋಗಿ ಜನ ನಿಮ್ಮ ಸೂಪರ್ವೈಸರ್ ಹಿಡ್ಕೊಂಡು ಅಲ್ಲಲ್ಲೆಲ್ಲ ಇದ್ದೇ ಇರ್ತಾರೆ. ಎಲ್ರಿಗೂ ಆಹಾರ ಕರೆಂಟ್ ಇದೆ. ಹೇಳೋಕ್ಕಾಗಲ್ಲ. ಬೇಸಿಗೆ ಇರೋದ್ರಿಂದ 7 hours ಸಪ್ಲೈ ಕೊಡ್ತಾ ಇದೀವಿ. ಡೇ ಟೈಮ್ ಅಲ್ಲಿ 3 hours, ನೈಟ್ 4 hours ಕೊಡ್ತಾ ಇದೀವಿ. ಏನೇನಿಲ್ಲ, ಲೈನ್ ಕಟ್ ಆಗಿದೆ. ಕೆಲವು ಕಡೆ ಮೇಸ್ತ್ರಿಗಳೇ ಇಲ್ಲ. ಅಲ್ಲ, ಮೇಸ್ತ್ರಿಗಳು ಇದಾರೆ, ಲೈನ್ ಮ್ಯಾನ್ ಸ್ಟಾಫ್ JLM 43 ಜನ ಕಡಿಮೆ ಇದೆ ಟೋಟಲ್. ನಮ್ಮ ಸಬ್ ಡಿವಿಷನ್ ಗೆ ಇರೋ ಸ್ಟಾಫ್ ಅಲ್ಲೇ ವರ್ಕ್ ಮಾಡ್ತಾ ಇದೀವಿ. ಎಲ್ಲರೂ ಸಫಿಷಿಯಂಟ್ ಕರೆಂಟ್ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀವಿ. 7 hours ಕೊಡ್ತಾ ಇದ್ದೀವಿ. ಐಪಿಗೆ 24 hour ಎಂಜಾಯ್. ಡೇ ಟೈಮ್ ಎಷ್ಟು? ಒಂದು ನೈಟ್ ಟೈಮ್ ಎಷ್ಟು? ಡೇ ಟೈಮ್ 3 hours, ನೈಟ್ 4 hours. ನೈಟ್ ಟೈಮು ಹೋದ್ವಿ. ನೈಟ್ ಟೈಮ್ ಒಂದೇ ಬೇರೆ ಕಡೆ ಹೋಗ್ತಾ ಇದ್ವಿ. ಅವಾಗ ನೈಟ್ ಟೈಮ್ ಕೂಡ ಬೇರೆ ಜನ ಇದ್ವಿ. ಅಲ್ಲೇನಿಲ್ಲ ಕಣ್ಣ, ಎಲ್ಲಿಂದ ಅಲ್ಲಿ ಕಿತ್ತಾಕೋರೆ ತೋಟದ ಮನೆ ಬಿಟ್ಟು ತೋಟದ ಮನೆ ಹೊರತುಪಡಿಸಿ ಎಲ್ಲಕ್ಕೂ ನೀರನ್ನು ತರಬೇಕಿದೆ. ನಿಮ್ಗೆ 7 hours ರೈತರಿಗೆ ಸಾಕಾಗುತ್ತೆ ಸರ್? ಐಪಿ ಚಟ್ಟಿಗೆ ಸರ್, ಅದು ಸರ್ಕಾರದ ಆದೇಶ. ರಾತ್ರಿ 4 hours ಕೊಡ್ತೀವಿ, ಡೇ ಟೈಮ್ ಅಲ್ಲಿ 3 hours ಕೊಡ್ತೀವಿ. 4 hours ಅಂತ ಹೇಳ್ತಾರಷ್ಟೇ, ಕೊಡೋದೇ ಅರ್ಧ ಗಂಟೆ ಒಂದ್ ಗಂಟೆ ಕಾಲ. ಒಂದೊಂದ್ಸಲ ಓಡೋದೇ ಇಲ್ಲ. ಇದು ಅಳಿಲು 4 hours. ಅವ್ರ ಅಳಿಲು ಒಂದು ಸಂಕಟ. ಅವ್ರ ಮನಸ್ಸನ್ನ ಆಳದ ಮಾತು ಕೊಡ್ತಾ ಇದೆ. ಕೆಲವೊಂದ್ಸಲ ಲೈನ್ ಟ್ರಬಲ್ ಇದ್ದಾಗ ಲೈನ್ ಎಲ್ಲ ಕಟ್ ಹೇಳ್ತಾರೆ. ಕೆಲವೊಂದು 3 ದಿವಸದಿಂದ ಓಡೇ ಇಲ್ಲ ಸ್ವಾಮಿ. ವಾರದಲ್ಲಿ 2 ದಿನ ಓಡಾದಾಗ, ಲೈನ್ ಕಟ್ ಆದಾಗ ಅದನ್ನ ಅಟೆಂಡ್ ಮಾಡೋರಿಗೆ ಸ್ವಲ್ಪ ಟ್ರಬಲ್ ಆಗುತ್ತೆ ಅಷ್ಟೇ. ಇದು ಅಲ್ಲಲ್ಲೇ ಕೇಳ್ತಾರೆ. ಯಾವುದು ಅದೇ ರಾತ್ರಿ ಕರೆಂಟ್ ರೆಗ್ಯುಲರ್ ಆಗಿ ಬರಲ್ಲ.